ಶಿಷ್ಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮುಗಿದ್ರಿ, ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಎಲ್ಲ ವರ್ಕ್ ಮಾಡಿದ್ರಿ. ಸೊ ಆಮೇಲೆ ನಿಮಗೆ ಹೊಸ ಪ್ರೊಡ್ಯೂಸರ್ ಸಿಕ್ಕಾಗ ಫಸ್ಟ್ ರಣಕಲ್ ರಾಟೆ ಸಿನಿಮಾಗೆ, ಸೊ ನಿಮಗೆ ಖುಷಿನೂ ಆಗಿರುತ್ತೆ ಖಂಡಿತ. ಅದರ ಅನುಭವನ ಸ್ವಲ್ಪ ಹಂಚ್ಕೊಳ್ಳಿ ಸರ್, ಸಿನಿಮಾ ಹೇಗೆ ಮಾಡಿದ್ರಿ, ಹೇಗೆ ಮೂಡ್ ಬಂತು? ನಾವು ರಂಕಲ್ ರಾಟೆ ಮಾಡೋಕ್ಕಿಂತ ಮುಂಚೆ ಆ ಶಾರ್ಟ್ ಮೂವಿ ತೊಗೊಂಡು ಪ್ರೊಡ್ಯೂಸರ್ ಮನೆಗೆ ಹೋಗಿ ತೋರಿಸಿದೆ ನಾನು. ಅದು ತುಂಬ ಎಮೋಷ್ನಲ್ ವಿತ್ ಲವ್ ಇರೋ ಒಂದು ಕತೆ. ಅವ್ರು ನೋಡಿ ಸಖತ್ ಖುಷಿಪಟ್ರು, ಏ ತುಂಬ ಚೆನ್ನಾಗಿ ಬಂದಿದೆ ಅಲ್ರಿ, ಇದನ್ನು ದೊಡ್ಡ ಸಿನಿಮಾ ಮಾಡೋಣ ಅಂತ. ನಮ್ಮ ಜೊತೆಲಿದ್ದ ಒಬ್ಬ ಪ್ರವೀಣ್ ಎಂ ಪ್ರಭು ಅಂತ ಕ್ಯಾಮ್ರಾಮನ್, ಚಿಕ್ಕ ಹುಡುಗ, ಅವನು ಈ ಮದುವೆಗಳಲ್ಲಿ ಹುಟ್ಟಿದ ಹಬ್ಬಗಳಲ್ಲಿ ಫೋಟೋಗ್ರಫಿ ಮಾಡೋನು. ಸೊ ಅವನಿಗೂ ನನಗೂ ತುಂಬ ಬಾಂಡಿಂಗ್ ಇತ್ತು. ಸ್ಕ್ರಿಪ್ಟ್ ಜೊತೆಗೆ ಕೂತ್ಕೊಂಡು ಮಾಡಿದ್ವಿ. ಆಮೇಲೆ ಆ ಸಿನಿಮಾದ ಸಂಗೀತ ನಿರ್ದೇಶಕರೂ ಹೊಸಬ್ರೇನೆ, ಅವಿನಾಶ್ ಬಾಸುತ್ಕರ್ ಅಂತ, ಅವರು ಹೊಸಬ್ರೇನೆ. ಸೊ ಮೂರು ಜನ ಹೊಸಬ್ರು ನಾವು, ನಿರ್ಮಾಪಕರು ಹೊಸಬ್ರು. ನಮಗೆ ಒಂದು ಭಯ ಏನು ಅಂದರೆ ಏನಾಗುತ್ತೋ ಒಂದು ಪ್ರತಿದಿನ ನಮಗೆ ಭಯ. ಬಟ್ ಅದಕ್ಕಿಂತ ಮುಂಚೆ ನಾವು ಸ್ಕ್ರಿಪ್ಟ್ ವರ್ಕ್ ಚೆನ್ನಾಗಿ ಮಾಡ್ಕೊಂಡಿದ್ವಿ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಲೊಕೇಶನ್ನು, ಆರ್ಟಿಸ್ಟ್ ಆಗ್ಬೋದು, ಆರ್ಟಿಸ್ಟ್ ಸೆಲೆಕ್ಷನ್ ಆಗ್ಬೋದು, ಸುಮಾರು ಜನರನ್ನು ನಾನು ರಂಗಭೂಮಿ ಕಲಾವಿದರನ್ನೇ ತೊಗೊಂಡಿದ್ದೀನಿ. ಆದರೆ ಆ ಹುರುಪು, ಆ ಭಯದಲ್ಲಿ ಮಾಡಿದ್ವಲ್ಲ, ಔಟ್ಪುಟ್ ಬಂದಾಗ ನಮಗೆ ತುಂಬ ಖುಷಿಯಾಯಿತು. ಟೋಟಲ್ಲು ನಾವು ಅದನ್ನು 15 ದಿನ ಶೂಟಿಂಗ್ ಮಾಡಿದ್ವಿ. ಮೈಸೂರಲ್ಲಿ ಮಾಡಿದ್ವಿ, ಆಮೇಲೆ ಮಂಗಳೂರಲ್ಲಿ ಮಾಡಿದ್ವಿ, ಶಿವಗಂಗೆಯಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಿ ಮಾಡಿದ್ವಿ. 5 ಹಾಡುಗಳಿದ್ದಾವೆ. ಸಿನಿಮಾದ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಬಾಲಿವುಡ್ ಸಿಂಗರ್ ಸುಖವಿಂದರ್ ಸಿಂಗ್ ಅವರು ನಮ್ಮ ಸಿನಿಮಾದಲ್ಲಿ ಒಂದು ಮೋಟಿವೇಶನ್ ಸಾಂಗ್ ಹಾಡಿದ್ದಾರೆ. ಆ್ಯಂಡ್ ಟುಡೇ ಐ ಆಮ್ ಸಿಂಗಿಂಗ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಾಂಗ್ ಫಾರ್ ದ ಫಿಲ್ಮ್, ಕನ್ನಡ ಫಿಲ್ಮ್ ರಂಕಲ್ ರಾಟೆ. ಓಹ್ ವಾಟ್ ಅ ಸಾಂಗ್, ವಾಟ್ ಅ ಕಂಪೋಸಿಷನ್, ವಾಟ್ ಅ ರೈಟಿಂಗ್. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸಾಂಗ್ ವಿಲ್ ಬಿ ಕನ್ಸಿಡರ್ಡ್. ಎ ಕೈಲಾಶ್ ಖೇರ್ ಅವರು ಒಂದು ಪ್ಯಾಥೋ ಸಾಂಗ್, ತಾಯಿ ಸತ್ತೋದಾಗ ಬರುವಂಥ ಒಂದು ಸಾಂಗು, ಅವರು ಕೈಲಾಶ್ ಖೇರ್ ಅವರು ಒಂದು ಸಾಂಗು ಹಾಡಿದ್ರು. ನಾವು ಫಸ್ಟ್ ಸಿನಿಮಾಗೆ ಬಾಲಿವುಡ್ ಸಿಂಗರ್ಸ್ ಹತ್ರ ಆಡಿಸಿದ್ವಲ್ಲ, ಇದೇ ಒಂದು ದೊಡ್ಡ ನನಗೆ. ಅಚ್ಯುನಾಶ್ ಬಾಸುಕರ್ ಕೂಡ ತುಂಬ ಒಳ್ಳೆ ಹಾಡುಗಳನ್ನು ಮಾಡಿದರು. ನನಗೆ ಹಾಡುಗಳೂ ತುಂಬ ಚೆನ್ನಾಗಿ ಕೊಟ್ಟರು. ಜೊತೆಗೆ ರಂಕಲ್ ರಾಟೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆಯಲ್ವಾ, ಇಡೀ ಸಿನಿಮಾ ನಿಲ್ಲಿಸೋದಕ್ಕೆ ಅದೊಂದು ಕಾರಣ. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದರು. ಜೊತೆಗೆ ನಮ್ಮ ಟೀಮೇ ಆಗಿತ್ತು, ತುಂಬ ಹುರುಪಲ್ಲಿರೋರು. ಪ್ರತಿದಿನ ನಾವು ಒಂದು ಸಿನಿಮಾಗೆ ನಾವು ಒಂದು ಲೊಕೇಶನ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಸೀನ್ ಏನು ಮಾಡ್ತೀವಿ, ಆ ಸೀನಲ್ಲಿ ಫಸ್ಟ್ ಶಾಟ್ ಯಾವುದಿರುತ್ತೆ, ಕ್ಯಾಮ್ರಾ ಟ್ರೈಪಾಡಲ್ಲಿರುತ್ತಾ ಇಲ್ಲ ಕ್ರೇನಲ್ಲಿ ಟ್ರ್ಯಾಲಿಯಲ್ಲಿರುತ್ತಾ, ಇದನ್ನೆಲ್ಲ ನಾವು ಮುಂಚೆನೇ ಜಜ್ಮೆಂಟ್ ಮಾಡಿಕೊಂಡು ವಿತ್ ಕ್ಯಾಮ್ರಾಮನ್ ಜೊತೆಯಲ್ಲಿ ಹೋಗಿ ಆರ್ಟಿಸ್ಟ್ ಜೊತೆಯಲ್ಲಿ ಹೋಗ್ಬಿಟ್ಟು ಫಸ್ಟ್ ಸೀನ್ ಇದು, ಫಸ್ಟ್ ಶಾಟ್ ಕ್ಲೋಸ್ ತೊಗೊತೀವಿ, ಟ್ರೈಪಾಡಲ್ಲಿ ಕ್ಯಾಮ್ರಾ ಇರುತ್ತೆ, ಲೆನ್ಸ್ ಇದು ಇರುತ್ತೆ, ಎಲ್ಲ ನಾವು ನೋಟ್ ಮಾಡ್ಕೊಂಡ್ಬಿಟ್ಟಿರೋದು. ಓ, ಅಂದರೆ ಅಷ್ಟು ನಿಮಗೆ ನಾಲೆಡ್ಜ್ ಬಂದಿತ್ತು ಕ್ಯಾಮ್ರಾ ಬಗ್ಗೆ, ಲೆನ್ಸ್ ಬಗ್ಗೆ, ಎಂಟೈರ್ ಫಿಲ್ಮ್ ಮೇಕಿಂಗ್ ಬಗ್ಗೆ? ಹೌದು, ನಮ್ಗೆ ತಿಳ್ಕೊಂಡ್ಬಿಟ್ಟಿದ್ವಿ ನಾವು, ಗೊತ್ತಿತ್ತು ನನಗೆ. ಸೊ ಈ ಲೆನ್ಸಲ್ಲಿ ಈ ಶಾರ್ಟ್ ತೊಗೋಬೋದು, ಈ ಲೆನ್ಸಲ್ಲಿ ಈ ಶಾರ್ಟ್ ತೊಗೋಬೋದು, ಸಜೆಷನ್ಗೆ ಈ ಶಾರ್ಟ್ ಹಾಕೋಣ, ಕ್ಲೋಸ್ಗೆ ಈ ಲೆನ್ಸ್ ಹಾಕಿದ್ರೆ ಕ್ಲೋಸ್ ತೊಗೋಬೋದು, ಇದು ನಮಗೆ ಗೊತ್ತಿತ್ತು. ಸೊ ಹೀಗಾಗಿ ನಾವು ಪ್ರತಿ ಸೀನೂ ಒಂದು ಸ್ಟೋರಿ ಬೋರ್ಡ್ ಮಾಡ್ಕೊಂಡಿದ್ವಿ. ಒಂದು ಸೀನಲ್ಲಿ ಈ ಸೀನಲ್ಲಿ ಈ ಶಾರ್ಟಿಂದ ಸೀನ್ ಓಪನ್ ಆಗುತ್ತೆ, ಈ ಶಾರ್ಟ್ಗೆ ಎಂಡ್ ಆಗುತ್ತೆ, ಇಷ್ಟೇ ಶಾರ್ಟ್ಸ್ ಇರ್ತವೆ ಅಂತ ನಾವು ಮುಂಚೆನೇ ಜಜ್ಮೆಂಟ್ ಮಾಡಿದ್ವಿ. ಇಡೀ ಸಿನಿಮಾನ 2 ಗಂಟೆ ಬಂದಿತ್ತು, ಶೂಟ್ ಮಾಡಿದಾಗ 2 ಗಂಟೆ ಬಂದಿತ್ತು. ಫೈನಲ್ ಅಂದರೆ ಸೆನ್ಸಾರ್ ಆಗಿ ಸಿನಿಮಾ ಫಸ್ಟ್ ಕಾಪಿ ಬಂದಾಗ 1 ಗಂಟೆ 52 ನಿಮಿಷ, ಕೇವಲ 8 ನಿಮಿಷ ಕಟ್ ಮಾಡಿದ್ವಿ ಅಷ್ಟೇ, ಯೂ ಸರ್ಟಿಫಿಕೇಟ್ ಬಂತು. ಆಮೇಲೆ ಈ ರಂಕಲ್ ರಾಟೆ ಮಾಡಬೇಕಾದ್ರೆ ನಿಮಗೆ ತುಂಬ ರಿಸ್ಕ್ ಟಫ್ ಅನಿಸಿದ್ದು, ಆ ಥರದ ರಿಸ್ಕ್ ಪಾರ್ಟಿ ಏನಿತ್ತು ಸರ್ ಅದರಲ್ಲಿ, ಆ ಥರದ್ದು ಏನು ಇರಲಿಲ್ವಾ? ಅಥವಾ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಅದು ಸ್ಕೇಟಿಂಗ್ ಬೇಸ್ ಇರೋದ್ರಿಂದ ಸ್ಕೇಟಿಂಗ್ ಆಡೋ ಹುಡುಗನ್ನ ಕರ್ಕೊಂಡು ಹೋದರೆ ಅವನಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ, ಆ್ಯಕ್ಟಿಂಗ್ ಮಾಡೋ ಹುಡುಗರಿಗೆ ಸ್ಕೇಟಿಂಗ್ ಕಲಿಯೋಕ್ಕಾಗಲ್ಲ. ಸ್ಕೇಟಿಂಗ್ ಇದೆಯಲ್ಲ, ಅದು ತುಂಬ ಡೇಂಜರ್ ಆಟ ಅದು, ಅದನ್ನು ಎಲ್ಲರೂ ಕಲಿಯೋದಕ್ಕಾಗಲ್ಲ. ಯಾಕಂದರೆ ಇನ್ನು ವೀಲಲ್ಲಿ ಇಷ್ಟೇ ಇಷ್ಟು ವೀಲಲ್ಲಿ ಒಂದು 100 ಕಿಲೋಮೀಟರ್ ಸ್ಪೀಡ್ ಹೋಗುವಂಥ ಆಟ ಅದು. ಸೊ ಒಂದು ನಿಮಿಷದಲ್ಲಿ ಇಷ್ಟು ರೌಂಡ್ ಸುತ್ತಬೇಕು ಅನ್ನೋವಂಥ ಆಟ ಅದು, ಅದನ್ನು ಎಲ್ಲರೂ ಕಲಿಯೋದಕ್ಕೆ ಆಗಲ್ಲ. ಆ ಆಟದಲ್ಲಿ ಎಲ್ಲ ಆಟಗಳಲ್ಲಿನೂ ನೀವು ಮುಂದೆ ಹಿಂದೆ ಹೋಗ್ಬೋದು, ಹಿಂದೆ ಹೋಗ್ಬೋದು ಮತ್ತು ಮುಂದೆ ಹೋಗ್ಬೋದು. ಬಟ್ ಸ್ಕೇಟಿಂಗ್ ಆಟದಲ್ಲಿ ಮುಂದೆ ಮಾತ್ರ ಹೋಗೋದು, ಹಿಂದೆ ಬರೋ ಹಾಗಿಲ್ಲ. ಜೊತೆಗೆ ಮನಸ್ಸು, ಬುದ್ಧಿ,
ದೇಹ ಇವು ಮೂರೂ ಒಂದೇ ಸಮ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಸ್ಕೇಟಿಂಗ್ ಆಡೋಕ್ಕಾಗೋದು. ಸೊ ಇದನ್ನ ನಾವು ಕಂಟೆಂಟ್ ತಗೊಂಡಿದ್ದೀವಲ್ಲ, ಇದೇ ಒಂದು ದೊಡ್ಡ ಚಾಲೆಂಜ್ ಆಗೋಗ್ಬಿಟ್ಟಿದ್ ನಮಗೆ. ಯಾಕಂದರೆ ಸ್ಕೇಟಿಂಗ್ ಆಡೋ ಮಕ್ಕಳಿಗೆ ಈ ಎಮೋಷ್ನಲ್ ಕತೆ ಮಾಡ್ಕೊಂಡಿದ್ವಿ ನಾವು, ಅವ್ರಿಗೆ ಆ್ಯಕ್ಟಿಂಗ್ ಮಾಡೋದು ಕಷ್ಟ ಇತ್ತು. ಆ್ಯಕ್ಟಿಂಗ್ ಮಾಡೋರಿಗೆ ಸ್ಕೇಟಿಂಗ್ ಆಟ ಆಡಬೇಕಲ್ವ ಅದರಲ್ಲಿ, ಸೊ ಅದು ಕಷ್ಟ ಇತ್ತು. ಬಟ್ ಒಂದು ಹುಡುಗನ ಆಯ್ಕೆ ಮಾಡಿದ್ವಿ ರವಿ ಅಂತ, ಆ ಹುಡುಗ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ, ಜೊತೆಗೆ ಸ್ಕೇಟಿಂಗನ್ನು ಕಲಿತ. ಸೊ ಆ ಸಿನಿಮಾ ನಿಲ್ಲೋದಕ್ಕೂ ಕಾರಣ ಅವನೇ. ಸೊ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಆ್ಯಕ್ಟಿಂಗು ಕೂಡ ಮಾಡಿದ್ದಾನೆ. ಅವನ ಜೊತೆ ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಅಭಿ ಅಂತ ಒಬ್ಬ ಹುಡುಗ, ಜೊತೆಗೆ ಆಶಾಕ ಅಂತ ಅವ್ರ ತಾಯಿ ಪಾತ್ರ ಮಾಡಿರೋರು, ಮತ್ತು ಗುರುಗಳ ಪಾತ್ರ ತುಂಬ ಚೆನ್ನಾಗಿ ಸಪೋರ್ಟ್, ಅವರೆಲ್ಲರದ್ದು ಸಪೋರ್ಟ್ ಇರೋದ್ರಿಂದನೇ ರಂಕಲ್ ರಾಟೆ ಸಿನಿಮಾ ಸಕ್ಸಸ್ ಆಯಿತು, ಮತ್ತು ಜೊತೆಗೆ ರಿಲೀಸ್ ಆಗಿ ಸಕ್ಸಸ್ ಆಯಿತು. ಸೊ ಥಿಯೇಟ್ರಿಗೆ ಬರೋದೇ ಕಷ್ಟ ಇವಾಗ ಸಿನಿಮಾಗಳು ಅಂತ. ನಮ್ಮದು ಫಸ್ಟ್ ಸಿನಿಮಾ ಅದ್ಭುತವಾಗಿ, ನಮ್ಮ ಸಿನಿಮಾ ರಿಲೀಸ್ ಆದಾಗ ಟಗರು ಸಿನಿಮಾ ರಿಲೀಸ್ ಆಗಿತ್ತು, ಶಿವರಾಜ್ಕುಮಾರ್ ಅವ್ರದ್ದು ಟಗರು ಸಿನಿಮಾ, ದುನಿಯಾ ಸೂರಿ ಡೈರೆಕ್ಟ್ರು. ಸೊ ನಮ್ಮದು ಭೂಮಿಕಾದಲ್ಲಿ ರಿಲೀಸ್ ಆಗಿತ್ತು, ನಮ್ಮದು ಮೂರು ವಾರ ಓಡ್ತು ಸಿನಿಮಾ, ಮೂರು ವಾರ ಸಿನಿಮಾ ಭೂಮಿಕಾದಲ್ಲಿತ್ತು. ಸೊ ಆ ಸಿನಿಮಾ ಸಕ್ಸಸ್ ಆಗಿರೋದ್ರಿಂದನೇ ನನಗೆ ಎರಡನೇ ಸಿನಿಮಾ ಮದುವೆ ಮಾಡಿ ಸರಿ ಹೋಗ್ತಾನೆ ಸಿನಿಮಾ ಸಿಕ್ತು.